ಬ್ಯಾಡ್ ಲಕ್ ಕರೆಂಟ್ ಇಲ್ಲ. ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಅಂದ್ರೆ ಪ್ರಾಕೃತ ಭಾಷೆ ಅಲ್ಲ, ಕನ್ನಡ ಅಂದ್ರೆ ಇದು ಯಾವ ಕಲ್ಲ ಹಾಯ್ ಹಲೋ ನಮಸ್ಕಾರ, ಇದು ಐ ಎಮ್ ಡಿ ಎಂ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಶಿವಮೊಗ್ಗ ಜಿಲ್ಲೆ ಎಲ್ಲಿರುವಂತಹ ಒಂದು ಕುಂದಾದ್ರಿ ಬೆಟ್ಟಕ್ಕೆ. ಇದು ಸಮುದ್ರ ಮಟ್ಟದಿಂದ 3200 ಫೀಟ್ ಹೈಟ್ ಇದೆ. ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದರೆ ಇಲ್ಲಿಂದ ಮೆಟ್ಲು ವ್ಯವಸ್ಥೆ ಇರುತ್ತೆ, ಮೆಟ್ಲಿಂದ ಹತ್ಕೊಂಡು ಹೋಗಬೇಕು. ನಮ್ಮ ಜೊತೆ ಸಂತು ಬಂದಿದ್ದಾನೆ. ಸಂತು, ಇಲ್ಲಿಂದ ಹೋದರೆ ಇಲ್ಲೊಂದು ಜಾಸ್ತಿ ದೂರ ಇಲ್ಲ, ಬನ್ನಿ ಹೋಗೋಣ. ಅಲ್ಲಿಂದ ಮೇಲೆ ವ್ಯೂ ನೋಡಬೇಕಾದ್ರೆ ಸಖತ್ತಾಗಿ ಕಾಣುತ್ತೆ. ಬನ್ನಿ ಹೋಗುವ. ಇದೆ ಕುಂದಾದ್ರಿ ಹಿಲ್ಸಿನ ಟಾಪ್ ಆಫ್ ದ ವ್ಯೂ ಪೀಕ್ ಅಂತ ಹೇಳ್ಬೋದು. ಇದು ಕುಂದಾದ್ರಿ ಹಿಲ್ಸಿಂದು ಒಂದು ದೇವಸ್ಥಾನ ಇದೆ ಈಚೆ. ವ್ಯೂ ತೋರ್ಸೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಹೇಳಿದ್ದಾರೆ. ಸ್ಟಾರ್ಟಿಂಗು ಇದು ಆ್ಯಕ್ಚುಲಿ ಜೈನರದು ದೇವಸ್ಥಾನ ಆಗಿರುತ್ತೆ. ಸ್ಟಾರ್ಟಿಂಗ್ ಏನೋ ಕಲ್ಲು ಹಾಕಿದ್ದಾರೆ ಇಲ್ಲಿ, ಅಂದರೆ ಜೈನರದ್ದು ಅಂದರೆ ಕಲ್ಲು ಮೇನ್ ಆಗಿರುತ್ತೆ. ಏನೋ ಬರೆದಿದೆ ಅದರಲ್ಲಿ ಶಿಲಾಮಯ, ಅದು ಜೈನರ ಶಾಸನ. ಹೌದಾ? ಇದು ಕೂಷ್ಮಾಣಿ ದೇವಿ. ಎಕ್ಸ್ಪ್ಲೇನ್ ಮಾಡ್ತೀರಾ? ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಅಂದರೆ ಪ್ರಾಕೃತ ಭಾಷೆ ಅಲ್ಲ, ಕನ್ನಡ. ಅಂದರೆ ಇದು ಯಾವ ಕಲ್ಲು? ಇದು ಬ್ಲ್ಯಾಕ್ ಸ್ಟೋನ್, ಇದು ನ್ಯಾಚುರಲ್ ಸ್ಟೋನ್ ಇದೆ. ಇದು ಸೂರ್ಯಚಂದ್ರ ಗುರುತು, ಇದು ತೀರ್ಥಂಕರದು. ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಜಿನಮಂದು ಕಟ್ಟಿ ಸಾವಿರಾರು ವರ್ಷ ರಾಜ್ಯಭಾರ ಮಾಡಿದಕ್ಕೆ ಒಂದು ಗುರುತು ಶಿಲಾಮಯ. ಅಂದ್ರೆ ಯಾವ ರಾಜ ಯಾವ ಕಾಲ ತೈಲಪರಾಧನ ಕಾಲದಲ್ಲಿ ಜಿನಮಂದು ಕಟ್ಟಿ ಸಾವಿರಾರು ವರ್ಷ ರಾಜ್ಯಭಾರ ಮಾಡಿ ಜಿನಮನ್ ಕಟ್ಟಿ ಇಲ್ಲಿ ಪಾರ್ಶ್ವಸ್ವಾಮಿ ಮತ್ತು ಮಹಾವೀರ ಚಂದ್ರಪ್ಪ ಶೀತಲಾಸ್ವಾಮಿ ಪದ್ಮಾವತಿ ಎಂಬ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಾನಸ್ತಂಭದ ಮೇಲೆ ವಿರಾಜಮಾನ ಶ್ರೀಮಂದಿರದ ಬ್ರಹ್ಮಕ್ಕೆ ಮೂರ್ತಿ ಸಾವಿರಾರು ವರ್ಷಗಳ ರಾಜ್ಯಭಾರ ಮಾಡಿದ್ರು. ಹಾಗೆ ಸಮುದ್ರ ಮಟ್ಟದಲ್ಲಿ ಸಾಧಾರಣ 3500 ಎತ್ತರದಲ್ಲಿದ್ದು ಕರ್ನಾಟಕದ ಎರಡನೇ ಸ್ಥಾನವಿದೆ. ಸೂರ್ಯೋದಯ ಸೂರ್ಯಸ್ತ ಪ್ರಥಮ ಸ್ಥಾನದಲ್ಲಿ ಪ್ರತಿನಿತ್ಯ ಸೂರ್ಯನಿಗೆ ಭಗವಂತನ ಪಾದ ಸ್ಪರ್ಶವಾಗಿದ್ದು ಹಾಗೆ ಪ್ರತಿ ವರ್ಷ ಜನವರಿ 14 ಮಕರ ಸಂಕ್ರಾಂತಿ ವಾರ್ಷಿಕ ಜಾತ್ರಾ ವಿಶೇಷ ಪೂಜೆ ಪುನಾಸಗಳು ನಡೆದಿದ್ದು ಹಾಗೆ ಇದರದು ಖರ್ಚು ವೆಚ್ಚಗಳು ಶ್ರೀ ಹುಂಬುಚ ಜೈನ ಮಠದ ಅಧೀನ ಕ್ಷೇತ್ರವಿದೆ. ಮಠದ ಆರಂಭದಲ್ಲಿ ಇದು ಕ್ಷೇತ್ರ ಅಭಿವೃದ್ಧಿ ಜೀರ್ಣೋದ್ಧಾರ ಆಗುತ್ತೆ. ಹಾಗೆ ಈ ರೀಸೆಂಟಾಗಿ 2017 ಸುತ್ತ ಜೀರ್ಣದ ಜಿನಮಂದಿರದ ಕಾಂಪೌಂಡು ಗ್ರಾನೈಟು ಟೈಲ್ಸು ಪೈಂಟಿಂಗು ಚೈನ್ ಲಿಂಕ್ ಪೆನ್ಸಿಂಗ್ ಎಲ್ಲ ಮಠದಿಂದಲೇ ಮಾಡ್ತಾರೆ. ಹಾಗೆ ನಿಮಗೆ ಆಚಾರ್ಯ ಕುಂದಕುಂದ ದಿಗಂಬರ ಜೈನ ಮುನಿಗಳು ಇಲ್ಲಿ ಬಂದು ಕೂತ್ಕೊಂಡು ತಪಸ್ಸು ಮಾಡಿ 68 ಗ್ರಂಥ ಬರೆದು 98ನೇ ವರ್ಷಕ್ಕೆ ಸಮಾಧಿ ಮರಣ ಅಂದರೆ ಸಲ್ಲೇಖನ ವೃತ್ತ ಆಗುತ್ತೆ ಕುಂದಕುಂದ ಮಹಾರಾಜರದ್ದು. ಅದಕ್ಕೆ ಕುಂದಾದ್ರಿ ಬೆಟ್ಟ ಅಂತ ಹೆಸರು. ಅವರು ಸಾಧಾರಣ 68 ಗ್ರಂಥಗಳಲ್ಲಿ ಸಮಯ ಸಾರ, ಅಷ್ಟಪಾವಡ, ಪ್ರವಚನ ಸಾರ, ನಿಯಮ ಸಾರ, ಪಂಚಾಸಿಗೆ, ಪಂಚಪರಗಮ ಹೀಗೆ ಬಸದಿಯ ಸಾವಿರಾರು ವರ್ಷದ ದಾಖಲೆಗಳು ಶ್ರೀ ಉಂಬುಚ ಜೈನ ಮಠದಲ್ಲಿದ್ದು ಕೆರೆಗಳು 3 ಕೊಳಗಳಿದ್ದು ಸಾಧಾರಣ 106 ಅಡಿ ಆಳವಿದ್ದು ಪಾಪ ವಿಮೋಚನ ಸರೋವರ ಇತಿಹಾಸದಲ್ಲಿ ಎಂದೂ ಬತ್ತಲ್ಲ ತುಂಬಿ ಹರಿಯದಿರುವಂಥ ಕೊಳ ಇರುತ್ತೆ. ಇನ್ನೊಂದು ನಾಗ ಸರೋವರ ಅಂತ 18 ಫುಟ್ ಇರುತ್ತೆ. ಸಾಧಾರಣ ಇನ್ನೊಂದು ಕೆರೆಗಡೆ ತಾವರೆ ಕೆರೆತೆ. ಇದು ಹೈಟಲ್ಲಿ 3500 ಅಡಿ ಎತ್ತರದಲ್ಲಿದ್ದು ಮತ್ತು ಸೂರ್ಯೋದಯ ಒಂದು ಸೂರ್ಯಾಸ್ತ ಎರಡೂ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕ್ಲೈಮೇಟ್ಸು ಮಳೆ ತುಂಬ ಆಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಾಣಿಸೋದಿಲ್ಲ. ಸಮ್ಮರಲ್ಲಿ ನಿಮಗೆ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಎರಡು ವೀಕ್ಷಣೆ ಮಾಡಲು ಸುಂದರವಾದ ತಾಣವಾಗಿರುತ್ತೆ. ಹಾಗೆ ಇದು ಒಂಬುಚ ಮಠದ ಅಧೀನ ಕ್ಷೇತ್ರವಿದ್ದು ಮಠದ ವತಿಯಿಂದಲೇ ಜೀರ್ಣೋದ್ಧಾರ ಅಭಿವೃದ್ಧಿ ಆಗುತ್ತೆ. ಅದು ನಾವು ದಿಗಂಬರ ಜೈನಲ್ಲಿ ಪುರೋಹಿತವಾಗಿದ್ದು ನಾವು 106 ವರ್ಷಗಳಿಂದ ವಂಶ ಪರಂಪರೆ ಪೂಜೆ ಮಾಡಿಕೊಂಡು ಬಂದಿದ್ದು ಈಗಿನ ವಾಸ ನಾವು ಕೆಳಗಡೆ ಇದ್ದು ದಿನದಿಂದ ನಡ್ಕೊಂಡು ಬಂದು ಹೋಗ್ತೀವಿ. ದಿನ ಬೈಕಲ್ಲಿ ಬಂದು ಹೋಗಿ ಭಗವಂತರ ಸೇವೆ ಮಾಡಿಕೊಂಡು ಪುಣ್ಯ ಪ್ರಾಪ್ತರಾಗ್ತೀವಿ. ಸರಿ, ಥ್ಯಾಂಕ್ ಯು. ಓಕೆ, ಹೆಸರು ಶಾಂತಿನಾಥ್. ಒಳಗಡೆ ಹೋಗಿ ನೋಡಿ, ದರ್ಶನ ಮಾಡಿ. ಸರಿ, ಒಳಗಡೆ ಹೋಗ್ಬೋದು. ಸರಿ, ಎಷ್ಟಕ್ಕೆ ಹೋಗ್ಬೋದು? ಸರಿ, ಅಂದರೆ ಏನೂ ಗೊತ್ತಿರಲಿಲ್ಲ ಇದ್ರದ್ದು ಏನು ಹಿಸ್ಟ್ರಿ ಇದೆ ಅಂತ. ಇಲ್ಲಿ ಯಾರೋ ಬಂದು ಹಿಸ್ಟ್ರಿ ಹೇಳಿದ್ರು, ನಾನು ಹೇಳೋದಕ್ಕಿಂತ ಅವರೇ ಚೆನ್ನಾಗಿ ಹೇಳಿದ್ರೆ ಅಂದ್ಕೊಳ್ತೀನಿ. ನೋಡಿ, ಇದು ದೇವಸ್ಥಾನ, ಇದು ಕಲ್ಲಿನ ಶಿಲೆಗಳು.
ಇದೊಂದು ಜೈನರದು ಶಿಲೆ. ಇದು ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ವಸತಿ ಅಂತ ಹಾಕಿದ್ದಾರೆ. ಇದರ ಒಳಗಡೆ ಹೋಗ್ಬೋದು ನೋಡಿ ಹೇಗಿದೆ ಅಂತ. ಮಾತಾಡೋದ್ರಲ್ಲಿ ಫುಲ್ಲು ಎಕೋ ಹೊಡಿತಾ ಇದೆ. ಸಂತು ಇಲ್ಲಿ ಹೋಗ್ಬೋದಾ ಒಳಗೆ? ಇಲ್ಲ ಮೋಸ್ಟ್ಲಿ ಇಲ್ಲ ಅಷ್ಟು ಅನ್ಸುತ್ತೆ. ಇಲ್ಲಿ ಸಹ ಹೋಗ್ಬೋದು, ಸಣ್ಣ ಬಾಗಿಲಿದೆ ಅಲ್ಲಿ, ದ್ವಾರ ಬಾಗಿಲು ಟೈಪ್ ಇದೆ, ಬಕ್ಕೊಂಡು ಹೋಗ್ಬೇಕಾಗತ್ತೆ. ಫುಲ್ ಕತ್ಲೆ ಇದೆ ಅಲ್ಲಿ. ಮೋಸ್ಟ್ಲಿ ಲೈಟಿನ ವ್ಯವಸ್ಥೆ ಇದೆ. ಬ್ಯಾಡ್ ಲಕ್ ಹೀಗೆ, ಕರೆಂಟ್ ಇಲ್ಲ ನೋಡಿ. ಇದೆಲ್ಲ ಪೂಜೆಗೆ ಉಪಯೋಗಿಸ್ತಿರೋದು ಇರೋದು. ಫುಲ್ ಕಲ್ಲು, ಕಲ್ಲಿಂದನೇ ಮಾಡಿಬಿಟ್ಟಿದ್ದಾರೆ ಎಲ್ಲ. ಇದು ದೇವಸ್ಥಾನ ನೋಡಿ. ಇದು ಏಕಶಿಲಾ ಮೂರ್ತಿ. ಇದು ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಫುಲ್ ಕೋಲ್ಡ್ ಆಗಿದೆ ವೆದರು. ಮತ್ತು ದೇವಸ್ಥಾನದೊಳಗಡೆ ಬಂದು ಕುತ್ಕೊಂಡ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಶಾಂತಿ ಸಿಗ್ತಂಗೆ ಸಿಗತ್ತೆ. ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದಿಂದ ಹೊರಗಡೆ ಬಂದುಬಿಟ್ರೆ ಅಂತೂ ಅಲ್ಲಿ ಒಳಗಡೆ ಎಷ್ಟು ಎಕೋ ಆಗುತ್ತೋ ಕಿವಿಗೆ, ಹಾಗೆ ಕಿವಿ ಒಳಗಡೆ ಹಾಗೆ ನಾವು ಮಾತಾಡಿದ್ದು ಹೋಗ್ತಾ ಇರತ್ತೆ. ಇಲ್ಲಿ ಬರೋಕ್ಕೂ ಎಲ್ಲ ಕ್ಲಿಯರಾಗಿ ಪೀಸ್ಫುಲ್ ಆಗಿದೆ. ಬನ್ನಿ, ಈಚೆ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇದೇ ದೇವಸ್ಥಾನದ ಪಕ್ಕ ಒಂದು ಕೆರೆ ಕೂಡ ಇದೆ. ಕೆರೆ ಸಹ ಇದೆ. ನೋಡಿದ್ರಲ್ಲ ಕುಂದಾದ್ರಿ ಹಿಲ್ಸ್ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಬಾಯ್.